ಬೆಂಗಳೂರಿಗೆ ಕಾಡ್ತಾ ಇದೆಯಾ ಬೆಂಕಿ ಕಾಟ? ಒಂದು ತಿಂಗಳಿನಲ್ಲೇ ಮೂರು ದೊಡ್ಡ ಬೆಂಕಿ ದುರಂತ ಸಂಭವಿಸಿದೆ. ಬೆಂಕಿ ಕಾಟಕ್ಕೆ ಭಯ ಬಿದ್ದ ಬೆಂಗಳೂರು ಜನ. ಅಕ್ಟೋಬರ್ 7 ರಂದು ಅತ್ತಿ ಬೆಲೆಯಲ್ಲಿ ಬೆಂಕಿ ಅನಾಹುತ ಆಗುತ್ತೆ. ಅದಾದ 10 ದಿನದ ಬಳಿಕ ಅಂದ್ರೆ ಅಕ್ಟೋಬರ್ 17ನೇ ತಾರೀಕು ಕೋರಮಂಗಲ ಕೆಫೆಗೆ ಬೆಂಕಿ ತಗಲುತ್ತೆ. ಇನ್ನು ಇವತ್ತು ವೀರಭದ್ರ ನಗರದಲ್ಲಿ ಗ್ಯಾರೇಜ್ ಗೆ ಖಾಸಗಿ ಬಸ್ ರಿಪೇರಿಗೆ ಅಂತ ಬರುವಂತ ಒಂದು ಗ್ಯಾರೇಜ್ ಅಲ್ಲಿ ಬೆಂಕಿ ಅವಘಡ. ಇದರಿಂದ ಬೆಂಗಳೂರು ಜನ ಭಯಭೀತರಾಗಿದ್ದಾರೆ. ಹಾಗಾದ್ರೆ ಬೆಂಗಳೂರಿಗೆ ಕಾಡ್ತಾ ಇದೆಯಾ ಬೆಂಕಿ ಕಾಟ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಆ ಮೂರು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅತ್ತಿ ಬೆಲೆಯಲ್ಲಾದಂತಹ ದುರಂತ, ಕೋರಮಂಗಲದಲ್ಲಾದ ಘಟನೆ ಹಾಗೂ ಇವತ್ತಿನ ದುರಂತ. ಅತ್ತಿ ಬೆಲೆಯಲ್ಲಿ ಪಟಾಕಿ ಗೋಡೌನ್ಗೆನೆ ಬೆಂಕಿ ತಗುಲಿತ್ತು. ದೀಪಾವಳಿ ಸಂದರ್ಭದಲ್ಲಿ ಪಟಾಕಿಗಳನ್ನು ಮಾರಾಟ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಶೇಖರಿಸಿಡಲಾಗಿದ್ದಂತಹ ಸ್ಥಳ ಅದು. ಇನ್ನು ಕೋರಮಂಗಲದ ಕೆಫೆಗೆ ಬೆಂಕಿ ತಗುಲಿದಂಥದ್ದು, ಸಿಲಿಂಡರ್ ಸ್ಫೋಟಗೊಳ್ಳುತ್ತೆ. ಇನ್ನು ಇವತ್ತು ವೀರಭದ್ರ ನಗರದಲ್ಲಾದಂತಹ ದುರಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.